ನಿನಗ ರೊಕ್ಕ ಕೊಟ್ಟಿದ್ ಬೂಡ್ ಆತ್ಲೇ ಮಗಣ. ಏ ಸುಮ್ಮೀರು, ಇಲ್ಲಿ ಸಿಗ್ಲಿಕ್ಕಂದ್ರೆ ಏನಾತ್ ನ್ಯಾಯ? ಹೈಕೋರ್ಟ್ಗೆ ಹೋಗುನು, ಅಲ್ಲೂ ಸಿಗ್ಲಿಲ್ಲ ಅಂತಿಕೋ ಸುಪ್ರೀಂ ಕೋರ್ಟ್ ದೆಹಲಿ, ಅಲ್ಲಿ ಹೋಗುನು ಒಟ್ಟು 1,00,000 ರೂಪಾಯಿ ವಸೂಲಿ ಮಾಡೋಣ ನಾವು. ಎಲ್ಲಿ ಹೋದ್ರು ಸಿಗೋಂಗಿಲ್ಲ ಆ ರೊಕ್ಕ, ನಾ 6 ತಿಂಗಳ ಹಿಂದೆ ಸತ್ತಾನೆ. ಏ ಮಗಣ, ನೀನ್ ಇಲ್ಲ ಸತ್ತ ಹೆಂಗ್ ಕೊಡ್ತಾನೆ ರೊಕ್ಕ? ಹೆಂಗ್ ಕೊಡ್ತಾನು? ಹೆಂಗ್ ಕೊಡ್ತಾನು ಸತ್ತ? ಏನ್ ಬೇಕು, ಇಡ್ಲಿ ಬೇಕು, ಪುರಿ ಬೇಕು? ಏ ಅಪ್ಪ, ನೀ ಸುಮ್ ಕುಂಡ್ರು. ಮಂಜ ಮಗ ಇಲ್ಲ, ಅವ 1 ವರ್ಷ ಆತು ರೊಕ್ಕ ತಗೊಂಡ, ರೊಕ್ಕ ಕೊಡಾಕ ತಯಾರಿಲ್ಲ ಅವ. ಸಿಕ್ಕಗಪ್ಪ ಮಗ. ಏ ನಾ ನೋಡಪ್ಪ, ಬಹಳ ಚಲೋ ಮನುಷ್ಯ, ಯಾರು ಇನ್ನೊಮ್ಮ ಕೆಟ್ಟ ಬಯಸ್ದಾವಲ್ಲ. ಹೌದು, 1 ವರ್ಷ ಆತ್ ನಾ ನಿನಗ ರೊಕ್ಕ ಕೊಟ್ಟ. ಆತ 1 ವರ್ಷ ಆತ್ಲ ನನಗ ಕೊಡಾವ ಯಾವಾಗ ನೀ? ಹಂಗಲ್ಲೇ ಇಸ್ಕೊಂಡ್ ಹೋಗಿ ಕೇಸಿಗೆ ಇಷ್ಟು ದಿವಸ ಆತ ನಿನಗ ನಾಚಿಕೆ ಮಾನ ಮರ್ಯಾದೆ ಏನಾರ ಐತಿ? ಮರನೇ ದಿವಸ ಅಂದ್ರೆ ಕೊಡ್ತೇನೆ ಅಂತ ಕೇಸ್ ಇಸ್ಕೊಂಡ್ ಹೋಗಿರಿ. 1,00,000 ರೂಪಾಯಿ ದುಡ್ಡು ಪಯ್ಯೋ. ಕರ್ನರು, ನಾನು ಅವತ್ ಮರನೇ ದಿವಸ ಕೊಡ್ಬೇಕಂತ ಮಾಡಿನಪ್ಪ. ಅದೇನಾತು ಲೋನ್ ಆಗುದ ಹೇಳಿ ಆತದ? ಬ್ಯಾಂಕ್ ಮ್ಯಾನೇಜರ್ ಟ್ರಾನ್ಸ್ಫರ್ ಆತ್ಮ, ಒಂದು ಲೋನ್ ಆಗ್ಲಿಲ್ಲ. ಆಮೇಲೆ ಹಂಗ 4 ದಿನ ಹೋತ ಬ್ಯಾರೆ ಹೊಸ ಮ್ಯಾನೇಜರ್ ಬಂದ, ಮತ್ತ ಹೊಸ ಡಾಕ್ಯುಮೆಂಟ್ಸ್, ಮತ್ತ ಅವ್ನು ಕೊಡ್ಬೇಕಂದ್ರೆ ರಗಡಾತ. ಅವ್ನ್ ಕೊಟ್ನೆ ಲೋನ್ ಹಾಕತ್ ಆಗ ನನಗ ಆರಾಮಿಲ್ಲಂಗ ಅಪ್ಪ. ಅದ ಆರಾಮಿಲ್ಲಂಗಾತು ನೋಡಿ 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 ಹಂಗ 1-4 ಜನ ಜಗ್ಗಿನಿ, ಅಲ್ಲಿ ತೋರ್ಸಿನಿ ಇಲ್ಲಿ ತೋರ್ಸಿನಿ, ತೋರ್ಸಾನ ಏನಾದ್ ಸತ್ತು ಬಿಟ್ಟಿನ. ಏ ನಿನಗೇನ ನಾಚಿಕೆ ಮಾನ ಮರ್ಯಾದೆ ಏನಾರ ಒಂದ್ ಸ್ವಲ್ಪ ಐತೇನ್ಲಿ? ಕರೆನರು ನಾ ಸತ್ತೇನೆ. ಏ ಹುಚ್ಚಲ್ಲಿ ಅವನ, ನನ್ನ ಮುಂದನ ಇಷ್ಟು ದೊಡ್ಡದ ಮಾತಾಡಕತ್ತಿ ಎಲ್ಲ ಇದಿ, ಮತ್ತೆ ನೀನೇನ್ ದೆವ್ವ? ದೆವ್ವಲ್ಲು ಕರೆನ, ನಾ 6 ತಿಂಗಳಿಂದ ಸತ್ತೇನೆ. ನನಗೂ ಹೇಳಿದ ಅವ್ ಇಟ್ಟ ಹೇಳಿದ್ ನನಗ ಆರಾಮ ಇರಕಿಲ್ಲ ಅಂತ ಹೇಳಿ ಕೇಶೆ. ಕರೆ ನೀ ಸತ್ಯ ಅಂತೇಳೋಲ್ಲ, ನೀನು ಮಸಡಿ ಮ್ಯಾಗ ಒಂದು ಕೊಟ್ನಿ, ಮಸಡಿ ಹಂಗ ಜಿಬ್ಬಿ ಆಗಿ ಹೋಗ್ತೈತಿ ಮಗಣ. ಕರೆನರು ನಾ ಹೇಳು ಕೇಳ, ನಾ ಕರೆನ ಮಾತಾಡ್ದೆ, ಒಟ್ಟ ಸುಳ್ಳು ಅನ್ನಿಟ್ಟು ಮಾತಾಡಂಗಿಲ್ಲ, ನನ್ ಜೀವನದಾಗ ಸುಳ್ಳು ಮಾತಾಡಿಲ್ಲ. ಅಂದ್ರೆ ಈಗ ನೀ ಸತ್ಯ? ಹಾ ಸತ್ಯನ. ಸತ್ಯ ಮಗಣ ನೀ? ಬಾ ಬಾ ಮಗಣ ಇಲ್ಲಿ, ನೀ ಸತ್ಯ ಅಂತ ಕೇಶೆ ಪ್ರೂಫ್ ಏನೈತಿ ಮಗಣ? ಪ್ರೂಫ್ ಇದ ನೋಡ, ಇದಕ್ಕ ಇದಕ್ಕನ ಹೇಳತಾನೆ. ಹಿಂಗ್ ಮಂಜ್ ಯಾರು ನಮ್ಮ ಯಾರೋ ನಾ ಸತ್ತೇನಂದ್ರ ಒಟ್ಟ ನಮ್ಮ ಮಕ್ಕಳಿಲ್ರಿ ಯಾರು? ಅದಕ್ಕ ಏನ್ ಮಾಡೇನಿ ಹೇಳು? ಡೆತ್ ಸರ್ಟಿಫಿಕೇಟ್ ನೋಡಿಲಿ ಕಿಶನ್ ಇಟ್ಕೊಂಡ ಹೇಳತನ ಮಾರಯ್ಯ. ಇದು ಡೆತ್ ಸರ್ಟಿಫಿಕೇಟ್ ನೋಡಿಲಿ, ಒಳ್ಳೆ ಚಿಕ್ಕ ನೋಡಿದಾನೆ. ಏನ್ ನೋಡಿಲಿ? ಏನ್ ಪಾ ಕರೆ ಮಾತಾಡ್ರಿ, ಏನ್ ಕಾಲಿಲ್ಲಪ್ಪ ಅನ್ಸಾದ ತನಗರ. ಏ ನೀ ಜೀವಂತ ಜೀವಲ್ಲ, ನಿನ್ ಮರಣ ಉತ್ತಾರ ಐತ್ಲ ಇಲ್ಲಿ, ಮತ್ತ ಮರಣ ಉತ್ತಾರ ಸತ್ತಂಗಿಲ್ಲ. ಸತ್ಯ ಕೊಟ್ಟ ಕಾಲಿಲ್ಲ ಪರ, ಯಾರು ಸುಳ್ಳು ಮಾತಾಡ್ತಾರ ಅಂತಾರ ಚಲೋ ನಿಮಗ. ನಾವ್ ಕರೆ ಮಾತಾಡ್ತಪ್ಪ, ಕರೆ ಮಾತಾಡಾರ ಇದು ಕಾಲಿಲ್ಲ ಅಂತ ಆದ ತನಗ. ಏನ್ ಅವ್ನು ಕೊಟ್ಟವನು ಎಡ್ ಶಾನ್ಯಾರು ಮಗ, ಏನು ಅಂತೇನ ಕೊಟ್ಟ ಏನ್ ಶಾನ್ಯ ನೋಡಿಲ್ಲಿ ಮರಣ ಉತ್ತಾರ ಆಯ್ತಲ್ಲ, ನಾ 6 ತಿಂಗಳ ಅಂದ ಸತ್ತ ಹೋಗ. ಮಗನ ನೀ ಇದನ್ನ ಇಟ್ಕೊಂಡ್ ಕೇಸ್ ಜಿಗದಾಡ್ತಿರ್ಬೋದ, ನನಗೊಬ್ಬಕಿ ಜೈಜ್ ಗೊತ್ತದಾಳ, ನಮ್ ಪರಿಚಯ ಇರೋ ಅದಾರ, ಅವ್ರಿಗೆ ಹೋಗಿ ಕ್ಯಾಸಿ ಹೇಳಿ ಮಗನ ನಿನ್ನ ನೋಡ್ನಿ ಎಲ್ವ ಮುರಿಸ್ತೇನೆ, ನಿನ್ನ ಎಲ್ವ ಮುರಿಸ್ತೇನೆ, ಎಲ್ಲಿ ಮುರಿಸ್ಬೇಕಲ್ಲ ಅಲ್ಲಿವನ ಮುರಿಸ್ತೇನೆ. ಕಾನೂನ್ ಐತ್ಲ, ಪರಿಚಯದಾರ ನೋಡಂಗಿಲ್ಲ, ಸಾಕ್ಷಿ ಮತ್ತ ಡಾಕ್ಯುಮೆಂಟ್ಸ್ ನೋಡ್ತತೆ, ಡಾಕ್ಯುಮೆಂಟ್ಸ್ ನೋಡ್ತೈತೆ. ಪರಿಚಯದಾರ ಇದ್ರೆ ಏನ ಎಲ್ಲ ನಿನ್ ಪರವಾಗಿ ಕೇಸ್ ಹಾಕತ್ತನ. ಅದ ನೀ ನನಗ 1,00,000 ರೂಪಾಯಿ ಕೊಡುದು ಮರ್ಯಾಕ ಹೋಗ್ಬೇಡ ನೀ ಮದ್ದ ಹೇಳ್ತಾನ. ಆ ಸಾತೆ ನೋ, ನಾ ಕೊಡ್ಬೇಕ ಮಾಡಿ, ನಾ ಸಾತ್ ನಾ ಏನ್ ಮಾಡ್ಲಿ? ಕೇಸ್ ಹಾಕ್ತೇನೆ ಮಗನ, ಕೇಸ್ ಹಾಕ್ತೇನೆ. ಹಾ ಈಗ ಸದ್ಯಕ್ಕೆ ಹೋಗಿ ಕೇಸಿ ಅವ್ರೆ ಹೋಗಿ ಭೇಟಿಯಾಗಿ ನಿನ್ ಒಳಗ ಹಾಕುವಂಗ ಮಾಡ್ತೇನೆ ಮಗನ. ನೋಡು ವಿಚಾರ ಮಾಡ, ಇಂತದೆಲ್ಲ ಮಾಡುದೆಲ್ಲ ತಪ್ಪೈತಿ. ಅದನ್ನೆಲ್ಲ ವಿಚಾರ ಬಿಟ್ಬಿಡ್ನಿ, ನಮ್ಮ ಜೀವನ ಸುಖವಾಗಿರ್ಬೇಕಂದ್ರ ಹಿಂಗ್ ಮಂದಿನ ಅಮಾರಿಸ್ಬೇಕು, ರೊಕ್ಕ ತಗೊಂಬರ್ಬೇಕು, ಒಳ್ಳೆ ಕೊಡಬಾರ್ದವ್ರಿ ರೊಕ್ಕ. ಅದೆಲ್ಲ ಈ ಜಗತ್ತೊಳಗ್ ನಡೆಯಂಗಿಲ್ಲ, ಇದು ಕಲಿಯುಗ ಐತಿ, ನಮ್ಗ ಮುಂದ ನಾವ್ ಅನ್ಭವಿಸ್ಬೇಕಾಗ್ತೈತಿ. ಏನ್ ಅನ್ಭವಿಸೋದೇನಿಲ್ಲ, ಅನ್ಭವಿಸೋನ ಸುಖ ಅನ್ಭವಿಸೋನ, ರೊಕ್ಕ ಇಸ್ಕೊಂಡ್ ಬಂದ್ 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 ಅವ್ರ ಎಷ್ಟ್ ಕಷ್ಟಪಟ್ಟು ಕೊಟ್ಟಿರ್ತಾನ ಅನ್ನೋದ್ ನಿನ್ ಗೊತ್ತೈತಿ? ನೋಡಿದೀನಿ ನಾವ್ ಕಷ್ಟಪಡೋದೇ.
ಮತ್ ಕಷ್ಟಪಟ್ಟಾಗ ರೊಕ್ಕ ಬಂದಿರ್ತಾವಲ್ಲ ಎಲ್ಲಿ ಕಷ್ಟಪಡ್ತಾರ ತಗೋ ಅವ್ರ ಯಾರ ಮಂದಿನ ತಲೆ ಮ್ಯಾ ಟೋಪಿ ಹಾಕಿದಾನ ಏನೋ ನೋಡು ಹಂಗೆಲ್ಲ ಮಾಡಬಾರ್ದ ಕೇಳ ನೀ ಇವತ್ 10,000 ರೂಪಾಯಿ ದುಡಿ ತಿಂಗಳಿಗೆ ಅಷ್ಟೊಳಗ ನಮ್ ಜೀವನ ನಡೀತೈತಿ ಆದ್ರೆ ಇನ್ನೊಬ್ರು ಮೋಸ ಮಾಡಿ ನಾವು ಜೀವನ ಮಾಡೋದ್ ಬೇಡ ಹಂಗೆಲ್ಲ ಜೀವನ ಮಾಡೋದಾದ್ರೆ ಬದುಕುದ ಅದಕ್ಕ ರಾಯಲ್ ಆಗಿರೋದ ಆರಾಮ್ಸಿರ ಬೈಕ್ ಮ್ಯಾಗ ರಾಯಲ್ ಎಂಟ್ರೆಡ್ ಗಾಡಿ ದೊಡ್ಡ ಬಿಲ್ಡಿಂಗ ಮನ್ಯಾಗ ಎಲ್ ಇ ಡಿ ಟಿವಿ ಫ್ರಿಜ್ ವಾಷಿಂಗ್ ಮಿಷನ್ ಎಲ್ಲಾ ಹಂಗಿದ್ ಜೀವನ ನಡೆಸೋದ ನೀ ಏನ್ ದುಡಿತಿಲ್ಲ ಆ ರೊಕ್ಕದಾಗ ಇಟ್ರ ಅಟ್ಟ ನಾ ಸಂತೋಷವಾಗಿರ್ತೇನಿ ಮಂದಿ ರೊಕ್ಕದಾಗಲ್ಲ ಇದೇನ್ ಮಾಡತ್ತನ್ನ ತಲೆ ಓಡಿಸ್ಕಾಸ್ ರೊಕ್ಕ ತರತಾನಿಲ್ಲ ತಲಿ ಓಡಿಸ್ರ ಏನತ್ತಪ್ಪ ನೀ ಬೇರೆದವ್ರಿಗೆ ಹಾಳು ಮಾಡತ್ತಿಯಲ್ಲ ಅವ್ರಿಗೆ ಮೋಸ ಮಾಡಿ ತಗೊಂಬಂದಿದ್ ರೊಕ್ಕ ನನಗ್ ಬೇಡ ಹಂಗ್ಯಾಕ್ ತಿಳ್ಕೊತೀನಿ ನಂದ ಬುದ್ಧಿ ಹುಷಾರೈತಿ ತಲಿ ಓಡಿಸ್ಕಾಸ್ ತೋಮರತನ ತಗೊಂಡ್ಬಿಡ್ಲ ಹಂಗಲ್ಲ ಅವ್ರ ಕೇಸ್ ಹಾಕ್ತೇನೆ ಅನ್ನತಾರ ನಿನ್ ಮೇಲೆ ಕೇಸ್ ಹಾಕ್ತೇನೆ ಅನ್ನತಾರ ಹೆಂಗ್ ಕೇಸ್ ಹಾಕ್ತಾರ ಅವ್ರ ನೋಡಿಲಿ ಮರಣ ಉತ್ತಾರೈತೆ 6 ತಿಂಗಳಿಂದ ಸತ್ತನ್ನ 6 ತಿಂಗಳಿಂದ ಸತ್ತಿ ಅಂತೆ ಮರಣ ಉತ್ತಾರ ತೋರ್ಸಾತಿಯಲ್ಲ ಇದೇನ್ ತೋರ್ಸಾತಿ ಮುಂದ ಅವ್ರ ಬಂದ ನಿನ್ ಹಣದ ಕೇಸ ಸಾಯಿಸ್ರನ್ನ ನಾ ಯಾರು ಕೇಳಂಗಿಲ್ಲ ನನ್ ಸಾಯಿಸ್ತಾರ ಬರ್ರೇ ನನ್ ಒಂದ್ ಮೈಮೇಗಿನ ಕುದ್ಲ ಮುಟ್ಟ ಅಂತ ಹೇಳೋ ಅವ್ರಿಗೆ ಹಿಂಗ 10-15 ಮಂದಿ ಮಾಡ್ಯನ್ನ ರೊಕ್ಕ ಇಸ್ಕೊಂಡ್ ಬಂದ್ ಬಂದ ಯಾರ ಏನು ಮಾಡಕ್ ಆಗಂಗಿಲ್ಲ ಇದ್ ಬಾದಿನ ನಡೆಯಂಗಿಲ್ಲ ನೋಡು ತಗೋ 2 ದಿನ ನಡೀತೈತೆ ಏನಾರ ಮಾಡ್ಕೋತ ಹೋಗ್ ಆಯ್ತು ತಗೋ ಅಂತಾನ ಮಾರ್ ಮುತ್ತಾರ ನಾವ್ ಕೇಸ್ ಹಾಕ್ಯಾರ ನಿಂದಿರ್ಬೇಕಲ್ಲ ಅದ ಕೇಸ್ ಅಲ್ಲಿ ಕೋರ್ಟ್ನಾಗ ನಮಸ್ಕಾರ ರೀ ಜಜ್ ಸಾಹೇಬ್ರ ಏನು ದೊಡ್ಡ ಘಾತ ಆಗಿಬಿಟ್ಟೈತ್ರಿ ಒಂದ ಏನ್ ಮಾಡ್ತೇರಿ ನಮ್ ದೋಸ್ತ ಒಬ್ಬ ಮಂಜ ಅಂತ ಹೇಳಿ ಬಾರಿ ಕ್ಲೋಸ್ ಫ್ರೆಂಡ್ ರೀ ಮಗ ಇಲ್ಲ ಅವ 1 ಲಕ್ಷ ರೂಪಾಯಿ ಇಸ್ಕೊಂಡ ಸತ್ ಬಿಟ್ಟಾನ್ರಿ ಒಂದ್ 1 ಲಕ್ಷ ರೂಪಾಯಿ ಸುದ್ದಿ ಕೊಡ್ಬೇಕು ನೀವು ನಮಗ ತಲಿ ಸುದ್ದಿದ್ದಲ್ಲೇ ಬಂದೇನ್ ರೀ ನಿಮ್ ಕಡೆ ಜಜ್ ಸಾಹೇಬ್ರ ಕಡೆ ಯಾಕೆ ಬಂದಣ್ಣ ಜೀವ ತದ್ರೆ ಆದ್ರೂ ಸತ್ತಾನ ನೀನು ಒಂದ್ ಅರ್ಧ ಮಾಡ ಲಾಯರ್ ಕಡೆ ಹೋಗ ನೋಟಿಸ್ ಕೋರ್ಟ್ ನಿಂದ ನೋಟಿಸ್ ಅವ್ ಕಳ್ಸ ಅವ ಕೋರ್ಟ್ ಬರ್ತಾನ ಅಲ್ಲೇ ನೀನು ಕೋರ್ಟ್ ಎಲ್ಲ ನಿರ್ಧಾರ ನಂಗೆ ನ್ಯಾಯ ಮತ್ತೆ ನೀವ ಒದಗಿಸಿ ಕೊಡ್ಬೇಕ್ರಿಪ್ಪ ನಿಮ್ಮನ್ನ ನಂಬಿದೆಯನ್ನ 1 ಲಕ್ಷ ರೂಪಾಯಿ ಕೊಟ್ಟೆ ನಾವಂಗ ಈಗ ಕೋರ್ಟ್ ನಿಂದ ನ್ಯಾಯ ದೊರಕಿಸ್ತೇನೆ ಆಯ್ತಾ ಆಯ್ತು ತಗೋಬೇ ಬರ್ತೇನೆ ಬೇ ನೋಡಪ್ಪ ಈ ಕೇಸ್ ನಾ ಗೆಲ್ತೇನೆ ಅನ್ನೋದು ನಂಗೆ ಕಾನ್ಫಿಡೆನ್ಸ್ ಐತೆ 1 ಲಕ್ಷ ಬಂದ ಮೇಲೆ ನನಗ 50 ನಿನಗ 50 ಏ ಸಾಹೇಬ್ರ ನಿನಗ 10,000 ಆಲ್ರೆಡಿ ಕೊಟ್ಟೇನಲ್ರಿ ಅದು ಫೀಸ್ ಮತ್ ಈಗ ಇದು 50,000 ಅದಕ್ಕ ರಾಮ ಈ ವಕೀಲ ಹಚ್ಚಿದಿ ಏನಾತ 10 ಕೇಸ್ ಹೋತ ನನ್ನೋನ ನೋಡ್ತಮ್ಮ ನಾ 10 ಅಲ್ಲ 100 ಸೋತೇನೆ ಕರೆ ನನ್ 101 ಕೇಸ್ ಗೆಲ್ಲತ್ತೇನೆ ಕಾನ್ಫಿಡೆನ್ಸ್ ಐತ್ ನನಗ ನಂದು 10,000 ರೂಪಾಯಿ ಒಳ್ಳಾಗ ಹುಂಚಿ ಅಂತ ತೊಳದಂಗ ಮಾಡಕ್ ಹೋಗ್ಬೇಡಪ್ಪ ನೋಡ್ತಮ್ಮ ನಂಬಿಕೆ ಇಡಬೇಕ ನಂಬಿಕೆನ ಜೀವನ ನಂಬಿಕೆ ಇಟ್ನಲ್ಪ ಅವನ ಮ್ಯಾಗ 1 ಲಕ್ಷ ರೂಪಾಯಿ ತಗೊಂಡ್ಕೆ ಸತ್ತ ಅಂತ ಹೇಳಕತ್ತಾನ ಮಗ ನೀ ತಲಿ ಕೆಡಿಸ್ಕೋಬೇಡ 1 ಲಕ್ಷ ವಸೂಲಿ ಮಾಡ್ಲಿಲ್ಲ ಈ ಕೋರ್ಟ್ ತೆಗದ್ ಇಲ್ಲೇ ಹೋಗೋದ್ ಹೋಗ್ತೇನೆ ತಲಿ ಕೆಡಿಸ್ಕೊಡ ಬಾ ಅಲ್ಲಿ ನಿಂದ್ರ ಬಾ ಸಾಹೇಬ್ರ ಒಳಗ ಹೆಂಗ ಹೋಗೋದ್ರಿ ಇದ್ರಾಗ ಏ ತಮ್ಮ ನೀ ಇಲ್ಲಿ ನಿಂದ್ರ ಹೇಳ್ತೇನೆ ನಿನಗ ಕಡೆ ಬಾ ಸಾಹೇಬ್ರ ಹೇಳ್ರಿ ನಿಂದ್ರ ಇದ ಕಟ್ಕಟ್ಟೆ ಇದ ಕಟ್ಕಟ್ಟೆ ಕಡಿಮೆ ಬಜೆಟ್ ಐತಿ ನಮ್ದ ನೋಡಿ ಇವರಣ್ಣ ನೋಡ ವಕೀಲ ಮಾತಾಡೋಕಿದ್ರ ಚಂದ ಮಾತ ವಾದ ಮಾಡ ಇಲ್ಲಿದ್ರ ಮನೆಗ ನೋಡ್ರಿ ಮಾಸ್ವಾಮಿಗಳ ಹೋದ ವರ್ಷ 2022 ಸೆಪ್ಟೆಂಬರ್ 1 ಸಂಜೆಕ್ 4 ಗಂಟೆಗ ರಾಘವೇಂದ್ರ ಹೋಟೆಲ್ನ್ಯಾಗ ನೀವು ನಮ್ಮ ಕ್ಲೈಂಟ ವಡಾಪಾವ್ ತಿನ್ನತ್ತಿದ್ರಿ ವಡಾಪಾವ್ ತಿನ್ನದ್ನ್ಯಾಗ ಈ ಮಗ ಬಂದ ಆ ವಡಾಪಾವ್ ಕೂಡ 4 ವಡಾಪಾವ್ ತಿನ್ನಾನ್ರಿ ವಡಾಪಾವ್ ತಿಂದ ಕ್ಯಾಶ್ 1 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ಯಾನ್ರಿ ಕಾರಣ ಏನಂತೇಳಿ ನಮ್ ಕ್ಲೈಂಟ್ ಹೇಳ್ತಾರೋ ಅವ್ರ ಬಾಯ್ಲೇನ ಕೇಳ್ರಿ ತಮ್ಮ ತಡಿ 1 ಮಿನಿಟ್ ಹಿಡ್ಕೊರ್ವಿ ನೋಡ್ತಮ್ಮ ಅವನ ಮಾಲಿ ನಿನಗ್ ಬಿದ್ದತಿ ನೀ ಏನ್ ಹೇಳ್ತಿ ಹೇಳ ನೋಡ್ರಿ ಮಹಾಸ್ವಾಮಿಗಳ ನಾ ಸತ್ಯವನ್ನೇ ಹೇಳುತ್ತೇನೆ ಸತ್ಯ ಅಲ್ಲದ ಮತ್ತೇನು ಹೇಳುದಿಲ್ಲ ಈ ನನ್ನ ಮಗ ಅದಾನಲ್ರಲ್ಲ ಈವ ನನಗ ರಾಘವೇಂದ್ರ ಹೋಟೆಲ್ನ್ಯಾಗ ಸೆಪ್ಟೆಂಬರ್ 1 4 ಗಂಟೆಕ ನಾ ವಡಾಪಾವ್ ತಿನ್ನು ಮುಂದ 4 ವಡಾಪಾವ್ ತಿಂದ ಕ್ಯಾಶ್ ನನ್ನ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ಯಾನ್ರಿ ಅದು ಏನಂತೇಳಿ
ಅವನ ಹೆಂಡತಿಗೆ ಆಪರೇಷನ್ ಐತೆ ಅಂತ ಹೇಳಿ ಕೇಸಿಸ್ಕೊಂಡು ಹೋಗ್ಯಾನ್ರಿ. ನೋಡಿ ಮಹಾಸ್ವಾಮಿಗಳ, ಅವ ಸುಳ್ಳು ಹೇಳತಾನ್ರಿ. ನಾ ಒಳಪ ಅವ ಮೂರ್ ತಿಂದೇನ್ರಿ, ನಾಲ್ಕು ತಿಂದೇಲ್ರಿ. ನೋಡ್ತಮ್ಮ, ನೀ ಏನೋ ಹೇಳಿದ್ರ ಏನೋ ಮಾತಾಡಿದ್ರ ಆ ಕಟ್ ಕಟ್ ಅನ್ನತ್ತ ಮಾತಾಡ್ರಿ. ತೋರಿ ಸಾರ್ವ ಕಡಿತಮ್ಮ ತೋ ಇದ್ ಮುಟ್ಟ ಹೇಳ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆಲ್ಲ ಹೇಳುತ್ತೇನೆ. ಬೇರೆ ಏನು ಹೇಳುವುದಿಲ್ಲ. ಎಟ್ ವಡಾಪಾವ್ ತಿಂದ್ವಿ, ಎಟ್ ತಿಂದ್ವಿ ಅಂತೇಳಿ ನೋಡ್ರಿ ಇವ್ರನಾರ. ನಾವ ವಡಾಪಾನ್ ತಿನ್ನಕ್ ಹೋಗಿ ಕರೆ ಐತಿ, ಕರೆ ನಾಕ್ ತಿಂದಲ್ರಿ, ಮೂರ್ ತಿಂದ. ನಾವ್ ಸುಳ್ಳು ಹೇಳತ್ತಾನ್ರಿ. ನೋಡ್ರಿ ಸ್ವಾಮಿಗಳ, ಅವ್ ಹೇಳುದು ಸುಳ್ಳೈತ್ರಿ, ನಾಕ ತಿಂದ್ರಿ ಅವ. ಹಾ, ಈ ಸಾಕ್ಷಿ ಸುಳ್ಳರ್ಯ, ಕಟಕಟಾಗ ನಿಂತ ಹೇಳ ವಕೀಲ್ರ, ಮಾತಾಡ್ರಿ ಅಂತ. ನಮಗಾರ ಕಟಕಟಾಗ ನಿಂದ್ರಿ, ಅವ್ರ ಹಾ ನೋಡ್ರಿ ಮಹಾಸ್ವಾಮಿಗಳ, ಇವ್ ತಿಂದಿದ್ದ ಮೂರಲ್ರಿ ನಾಲ್ಕ. ಯಾಕಂತಂದ್ರ ಅವತ್ತ ನಾ ಫೋನ್ ಪೇ ಮಾಡಿದ್ದೇನೆ, ನನ್ನ ಕಡೆ ಏನಾದ್ರು ಬಿಲ್ ಐತ್ರಿ, ಬಿಲ್ ಐತಿ, ಫೋನ್ ಪೇ ಐತಿ, ನಾ ಗೆದ್ದೇನೆ. ಏನ್ ನೀವ್ ವಡಾಪಾವ್ ತಿಂದದ ಬಗ್ಗೆ ಅರ್ಸನ, ಅಥವಾ ನೀವ್ 1 ಲಕ್ಷ ರೂಪಾಯಿ ಸಾಲ ಕೊಟ್ಟದ ಬಗ್ಗೆ ಅರ್ಸನ, ಏನಮ್ಮದ ಹೇಳ್ರ ನನಗಿಲ್ಲಿ. ಸ್ವಾಮಿಗಳ, ಇದನ್ನ ಬದಲ ನನಗ ರೊಕ್ಕ ಕೊಡ್ಬೇಕು ನೋಡ್ರಿ. ಅವ್ 1 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ, ಅದ್ ಬಗ್ಗೆ ಹರಿಬೇಕ್ರಿ ನನಗ. ನೋಡಪ್ಪ, ನೀ ಯಾ ಟೈಮ್ ಕೊಟ್ಟಿ, ಯಾವಾಗ ಕೊಟ್ಟಿ, ಎತ್ತರ ಸಲುವಾಗಿ ಕೊಟ್ಟಿ, ಅದನ್ನ ಕಾರಣ ಹೇಳ್ಬೇಕು ಮಹಾಸ್ವಾಮಿಗಳ ಮುಂದ. ನೋಡ್ರಿ ಮಹಾಸ್ವಾಮಿಗಳ, ನಾನು ಸೆಪ್ಟೆಂಬರ್ 1ನೇ ತಾರೀಕಿಗೆ ಸೋಮವಾರ ದಿನ ಸಂಜೆ 4 ಗಂಟೆಕ ಗುರು ಕ್ಯಾಂಟೀನ್ಯಾಗ ನಾನು ವಡಾಪಾವ್ ತಿನ್ನತೀನಿ. ವಡಾಪಾವ್ ತಿನ್ನುವಾಗ ಈ ಮಗ ಬಂದ ಕೇಶೆ ನನಗೆ ಹೇಳಿದ, ನನ್ನ ಹೆಂಡತಿಗೆ ಆಪರೇಷನ್ ಐತಿ, ಅದ್ರ ಸಂಬಂಧ 1 ಲಕ್ಷ ರೂಪಾಯಿ ಕೊಡಂದ. ಅವಾಗ ನಾನು ಹಿಂಗ್ ಕೊಟ್ಟೆ ನೋಡ್ರಿ. ಅಲ್ಲ, ಅವನ ಹೆಂಡತಿ ಕೇಳ್ಕೊಡ್ಬೇಕಾಗಿತ್ತು ನೋಡ್ರಿ ಸ್ವಾಮಿಗಳ. ಅವನ ಹೆಂಡತಿ ಕೇಳ್ಕೊಡ್ಬೇಕಂತ ಅಣ್ಣಿ ನಾನು ಕೊಟ್ಟ ಮ್ಯಾಗ ಗೊತ್ತಾತ್ಲ ನನಗ ಅವನ ಮದುವೆ ಆಗಿಲ್ಲ ಅಂತ ಹೇಳಿ. ಏನ್ ಮಾಡೋದ್ರಿ, ಹಿಂಗ್ ಸುಳ್ಳು ಹೇಳಿ ಕೇಶೆ ನನ್ನ ಕಡೆ 1 ಲಕ್ಷ ರೂಪಾಯಿ ಹೊಡ್ಕೊಂಡ್ ಬಿಟ್ಟಾನ್ರಿ ಅವ್. ಏ ನಗಬೇಡ್ಲಿ, ಏ ನಗಬೇಡ್ಲಿ. ಏನ್ ತರ್ಲಿಬೇ, ಇಡ್ಲಿ ತರ್ಲಿಯೋ, ಪುರಿ ತರ್ಲಿಯೋ, ದೋಸೆ ತರ್ಲಿಯೋ, ಸುಮ್ಮನೆ ಹೇಳಕತ್ತೇನ ಅವ್ರಿಗೆ. ನೋಡ್ರಿ ಮಾಸಂಗಳ, ಈ ಕೇಸ ಜಗ್ಯಾಡೋದ್ರಿಂದ ಏನ್ ಆರ್ತಿಲ್ಲ ಅನ್ನಿಸ್ತೈತ್ ನನಗ. ಆದ ವಿಷಯ ಇಷ್ಟರಿ, ಅವ್ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಕರೆ ಐತಿ, ಅವ್ ಇಸ್ಕೊಂಡಿದ್ದು ಕರೆ ಐತಿ. ಅದ್ರ ತಕ್ಕಂಗ ಅವನ್ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂದ, ನನ್ನ ಕಡೆ ನಮ್ ಕ್ಲೈಂಟ್ ಗೆ ಕೊಟ್ಟ ಕೇಸ ನೀವು ಬಗೆಹರಿಸ್ಬೇಕ. ತೀರ್ಪು ಕೊಟ್ಟು ಬಿಡ್ರಿ. ಇದಕ್ಕ ನೀ ಏನಂತಪ್ಪ ಕಟ್ಕಡೇರಿ. ನೋಡ್ರಿ ವಕೀಲ್ರ, ನಾ ಇಸ್ಕೊಂಡಿದ್ದ ಖರೆ ಐತೆ, 1 ಲಕ್ಷ ರೂಪಾಯಿ ಕೊಟ್ಟಾನ ಅವ ಖರೆ ಐತೆ. ಖರೆ ಏನ್ ವಡ ಐತ್ರಲ್ಲ, ಮೂರ್ ತಿಂದಿದ್ದ ಅದ, ನಾಕ್ ತಿಂದಾನಂತ ಹೇಳತ್ತಲ್ಲ, ನಾ ಮೂರ ತಿಂದೇನ್ರಿ. ಏನ್ರಿ ನಾ ನೋಡ್ರಿ, ಕೊಡ್ಬೇಕನ್ನುವ ಆಸೆನೂ ಐತೆ ನನಗ. ನೋಡ್ರಿ ವಕೀಲ್ರ, ಇಸ್ಕೊಂಡಿದ್ ಕರೆ ಐತ್ನ, ಕರೆ ಏನ್ ಮಾಡೋದ್ರಿ ಕ್ಯಾಪ್ರಿ, ಹೇಳ ಮಟ ಕೇಳ್ರಿ ಪೂರ್ಣ. ಈಗ ಇಸ್ಕೊಂಡ್ ಬಿಡ್ರಿ ಅಂತ ಕೇಶೆ, ಮಾತಾಡೋ ಮಟ್ಟ ಅವಕಾಶ ಕೊಡ್ಬೇಕಾ? ಈಗ ನಮಗ ಅವಕಾಶ ಕೊಟ್ಟಲ್ಲೋ, ಹಂಗ ಅವಂಗೂ ಅವಕಾಶ ಕೊಡ್ಬೇಕ. ನಾವ ನೀನ ಕೊಡವಾಲಿ ಮೊದಲ ಅವಂಗ, ನೀನ ನಡಕ್ತಿಡ್ತೀಡೆ ಮಾತಾಡಕತ್ತಿ ಅವಂಗ, ಪಾಪ ಅವ್ ಕೊಡ್ತೇನ ಅನ್ನಾಕತ್ತಾನ. ಆಯ್ತ ನೀ ಪೂರ ಹೇಳ್ತೇನೆ ಕೇಳ್ರಿ. ನೋಡ್ರಿ ನಾ ಕೊಡ್ಬೇಕನ್ನ ರೊಕ್ಕ ರೀ, ಆದ್ರ ನಾ 6 ತಿಂಗಳಿಂದ ಸತ್ತೇನ್ರಿ. ಮಾತಾಡ್ಲಿ ಮುಂದ ನಿಂತಿದೆ ನಿತ್ತ ಕಾರ, ನಾನು ರೊಕ್ಕ ಕೊಡ್ಬೇಕಾದ್ರ ಸತ್ತೇನಂತೆ. ನೋಡ್ರಿ ಜಡ್ಜ್ ಅವ್ರ, ನಿಮಗ ಕೋರ್ಟ್ ಏನ್ ಬೇಕು? ಸಾಕ್ಷಿ ಬೇಕಾ? ಹಾ ಮತ್ತ ನೀ ಅದಿಲ್ಲ ಜೀವಂತ ಸಾಕ್ಷಿ. ಮರ್ನ ಉತ್ತಾರ ಐತ್ರು, ನನ್ ಮರ್ನ ಉತ್ತಾರ ಐತೆ ನೋಡ್ರಿ. ನೋಡ್ರಿ ಇಲ್ಲಿ ಅವರ ಅವ ಅದಾನ ಅಂತ ಇದೊಂದ್ ದೊಡ್ಡ ಪ್ರೂಫ್ ಐತಲ್ರಿ, ನೀವು ಅದನ್ನ ನೋಡಕ್ ಹತ್ತೀರಿ. ನೋಡ್ರಿ ವಕೀಲ್ರ, ನನಗ ಇನ್ನೊಬ್ಬನ 1 ರೂಪಾಯಿ ಬೇಡ್ರಿ, ಅವಂದು ನಾ ಜೀವಂತ ಇದ್ದೀನಿ ಅಂದ್ರೆ ಕೊಡತೀನಿ 1 ಲಕ್ಷ ರೂಪಾಯಿ. ಯಾವ್ದು ಬಿಡೇ ಬೇಡ್ರಿ ನನಗ, ಯಾವ್ದು ಬಿಡೇ ಬೇಡ. ಒಟ್ಟ ಯಾವ್ದು 1 ರೂಪಾಯಿ ಬಳಸಿ ತಗೊಂಡಿಲ್ಲ ಜೀವನದಾಗ, ನನ್ ಮ್ಯಾ ಅಪಾದನೆ ಮಾಡತ್ತಾರ. ನಾ ಜೀವಂತ ಇದ್ರೆ ಕೊಡತೀನಿ ಅಲ್ರಿ, 1 ಲಕ್ಷ 10 ಲಕ್ಷ ರೂಪಾಯಿ ಕೊಡ್ತೀನಿ. ಮರ್ನ ನಿರ್ತಾರ ಐತಿಲ್ಲ, ನಾ ಸತ್ತೇನ 6 ತಿಂಗಳ ಹಿಂದ. ಹೆಂಗಾರ ಮಾಡ್ರಿ, ನನಗ 1 ಲಕ್ಷ ರೂಪಾಯಿ ಇಸ್ ಕೊಡ್ರಿ ಅವನ್ ಕಡೆ. ಎಲ್ಲಿ ಕೊಡ್ತಾರು ಸತ್ತಾನ 6 ತಿಂಗಳ ಹಿಂದ್ ಸತ್ತಾನ.
ನಿನಗ ರೊಕ್ಕ ಕೊಟ್ಟಿದ್ ಗೂಡ್ ಆತ್ಲೆ ಮಗನ. ಏ ಸುಮ್ಮೀರು, ಇಲ್ಲಿ ಸಿಗ್ಲಿಕ್ಕಂದ್ರೆ ಏನಾತ್ ನ್ಯಾಯ? ಹೈಕೋರ್ಟ್ಗೆ ಹೋಗುನು, ಅಲ್ಲೂ ಸಿಗ್ಲಿಲ್ಲ ಅಂತಿಕೋ, ಸುಪ್ರೀಂ ಕೋರ್ಟ್ ಎಲ್ಲಿ ಅಲ್ಲಿ ಹೋಗುನು. ಒಟ್ಟು 1,00,000 ರೂಪಾಯಿ ವಸೂಲಿ ಮಾಡು ನನ್ನ. ಏ ಮಗನ, ನೀನ್ ಇಲ್ಲ ಸತ್ತ ಹೆಂಗ್ ಕೊಡ್ತಾನೆ ರೊಕ್ಕ? ಹೆಂಗ್ ಕೊಡ್ತಾನು? ಹೆಂಗ್ ಕೊಡ್ತಾನು? ಸತ್ತ ಹೆಂಗ್ ಕೊಡ್ತಾನು? ಏನ್ ಬೇಕೇನ್? ಇಡ್ಲಿ ಬೇಕು, ಪುರಿ ಬೇಕು. ನನ ಮಾತಾಡಕ ಅವಕಾಶ ಕೊಡಿಗ. ನನ್ನ ಮಾತು ಕೇಳ ಪೂರ್ಣ. ಇದು ಬೀರ್ ಕಟ್ಕೊಂಡು ಬಿಡ್ನಿ, ನಾ ಸತ್ತೆ ಬಿಡು. ನೋಡ್ರಿ ಮಹಾಸ್ವಾಮಿಗಳ, ಹೇಳ್ತೀನಿ ಕೇಳ್ರಿ. ಇಲ್ಲಿ ಅವ 1,00,000 ರೂಪಾಯಿ ಇಸ್ಕೊಂಡ್ ಅಂತ ಹೇಳಿಕೆ ಪ್ರೂಫ್ ಆಗೈತಿ. ಈಗ ಅವ್ ಕರೆ ಅಂತ ಹೇಳಿದಾನ. ಈಗ ಸದ್ಯಕ್ಕೆ ನೀವು 1,00,000 ರೂಪಾಯಿ ಇಸ್ದು ಕೊಡ್ಬೇಕು ನನಗ. ಅಷ್ಟ ಮತ್ತೇನು ಇಲ್ರಿ ನಂದು. ಏ ವಕೀಲ, ನೀ ಸುಮ್ಮನ್ ನನ್ ರೊಕ್ಕ ತಿಂದಿಕೆ ಏನನ್ನ ಹಾಳು ಮಾಡಕ್ ಕುಂತೀನಿ? ಏನ ನನ್ನೇನ ನೀ ಗೆಲ್ಸೋದಿಲ್ಲ. ನೀ 1,00,000 ಬಂದಾಗ ನಂಗೆ 50 ಕೊಡ್ತಿಲ್ವ? ಕೊಡ್ತೇನೆ ತಗೋರು, ಕೊಡ್ತೇನೆ. ನೀನು ರೊಕ್ಕ ತಿನ್ನಕ್ ಹಂಗ ಮಾಡತಾನ? ಸುಳ್ಳ ಕೇಸ್ ಗಿರಿ ನೀನ್ ತಿನ್ನತ್ತೀಯಲ್ಲ ಸತ್ಯನ್ನ ಹಂಗ್ ಕೊಡ್ತಾರ ರೊಕ್ಕ? ನಿನಗ್ ನನ್ನ ಮ್ಯಾಗ ನಂಬಿಕೆ ಐತಿಲ್ವ? ಏನ್ ನಂಬಿಕೆ ಇರ್ಬೇಕು ಈಗ ನೋಡಲಿ, ಸತ್ಯನ ಕುಂತಾನವ. ರೊಕ್ಕದ ಆಸೆಗೆ ಕೇಸ್ ಆಡ್ಸತಾನ. ಆಡರ್ ಆಡರ್ ಆಡರ್. ನೋಡ್ರಪ್ಪ, ಈ ವಾದ ವಿವಾದಗಳನ್ನು ಪರಿಶೀಲಿಸಿದ ಮೇಲೆ ಚಂದಿಗಡೆ ಚಾ ಬಜೆಟ್ ತಿಂದ ಬಂದ್ ಮಾತಾಡ್ರಿ. ಕೇಸ್ ಗಿರಿತಾನ ಅಪ್ಪಯ್ಯ? ಜೀವಂತ ಸಾಕ್ಷಿ ನಮ್ ಕಡೆ ಅದಿ. ಜೀವಂತ ಸಾಕ್ಷಿ ಸತ್ತ ನಾನ್ ಮರ್ಮ ಉತ್ತಾರ ಐತ್ ನಮ್ ಕಡೆ. ಪೇಪರ್ ಸಾಕ್ಷಿ ಇರ್ಬೋದ, ಮತ್ತೆ ಅದ ನಡೀತಿರ್ಬೋದ. ಈ ಕೇಸ್ ಹೆಂಗ್ ಹೋಗ್ಬೋದೈತಿ? ಏನ್ ಅಂದ್ಬೇಡ ಅಂತ ಕಡೆ ಮರ್ಮ ಉತ್ತಾರನ ಐತೆ. ಹೇಳ ಅವ ರೊಕ್ಕ ಕಾಸಿ ಹಂಗ್ ಮಾಡತಾನ? ಒಪ್ಪ ಹೋಗ. ಆ 1,00,000 ರೂಪಾಯಿ ಬಿಟ್ಟು ಹೋದೊಂದ್ ಹೋಗ. ಮತ್ತ ಇವ್ ಹತ್ತ ಸಾವಿರ ಕೊಟ್ಟೆ ಕೊಡ್ತಿಲ್ಲ ನನಗ. ಏ ಕೊಡ್ತೇನು, ಕೊಡ್ತೇನೆ. ಮುಂದಿ ಅವ್ನು ಹೆಂಗ್ ವಸೂಲಿ ಮಾಡುದನ್ನ ಗೊತ್ತೈತಿ? ವಸೂಲಿ ಮಾಡ್ತಾನವ ಸಾದಾ ಇಲ್ಲ. ಅವ ಸಾದಾ ಇಲ್ಲ ಅಮ್ಮ. ನಾ 100 ಕೇಸ್ ಗೊತ್ತಿರ್ಬೋದ, ಮತ್ತೆ 1ನೇ ಕೇಸ್ ಗೆಲ್ಲತ್ತೇನೆ. ಈ ತಿಳಿ ಕೆಡಿಸ್ಕೋಬಾರ್ದು ತಮ್ಮ. ಕನ್ನಡ ಪಿಕ್ಚರ್ಗಳು ನೋಡಿದಿಲ್ಲ ಲಾಸ್ಟ್ ಹೆಂಗ್ ಹೊಳಸ್ತಾರ? ಹಂಗೆಲ್ಲ ಪ್ಲಾನ್ ಮಾಡ್ಯಾನ. 50 ಕೊಡ್ತಿಲ್ವ ನಡಿ ತಮ್ಮ. ಆ 1,00,000 ರೂಪಾಯಿ ಹೋಗ್ಯಾವ, ಮತ್ ಇವ್ನ್ ಫೀಸ್ ಎಕ್ಸ್ಟ್ರಾ ಹೋಗವ ಬೈಡಿಲೆ. ನೋಡು ನನ್ ಲವರ್ ಮಂಜ, ಅವಂತ್ರಿ ಸತ್ತಾನ. ಹಾ ಈಗ ನಾವಿಬ್ರು ಮದಿ ಮಾಡ್ಕೊನು ಇಲ್ಲೇ ಬಂದೇವಿ. ಇಲ್ಲಿ ರಾಮಣ್ಣ ಅದಾರ, ಹಾ ಅವ್ರಿಗತ್ತ ಲಗಿನ್ ಕಾರ್ಡ್ ಕೊಟ್ಟ ಹೋಗು. ನೋಡಲಿ ನೋಡಲಿ ನೋಡ್ರಿ ಜಜ್ರ, ಎಲ್ಲಾ ಸಾಕ್ಷಿ ನನ್ ಪರವಾಗಿದಾವ. ತೀರ್ಪ ನನ್ ಪರ ಕೊಟ್ಬಿಡ್ರಿ. ಸುಮ್ಕ ಜಗ್ಯಾಡಕ್ ಹೋಗ್ಬೇಡ್ ನಮಗ. ನನ್ ಲವರ ಕಾಯ್ತಾಳೆ ಇಲ್ಲಿ. ನೋಡ್ರಿ ಮಾಸಮ್ಗಳ, ನನ್ ಒಂದ್ ನಿಮಿಷ ಟೈಮ್ ಕೊಡ್ರಿ, ಬರೀ ಒಂದ ಮಿಂಟ್ ರೀ. 3 ಕೇಸ್ ಗಿದ್ಯಾಕಾಗಿಲ್ಲ ರಾಮಣ್ಣ. ಮುಂದಿನವ್ರಾಗ ನನ್ ಮದ್ವೆ ಐತಿ, ವೈನಿನ್ ಕರ್ಕೊಂಡ್ ಊಟಕ್ ಬರ್ಬೇಕಾ? ಏ ನನ್ನ ಲವರ್ ಲೇಟ್. ಏ ನೀ ಸತ್ಯ ಅಲ್ಲ 6 ತಿಂಗಳ ಹಿಂದೆ? ಏ ನನ್ ಲವರ್ ಆಯ್ತ. ಅಲ್ಲಲ್ಲ ಈಗ ನೆನಪಾತು ನಿಂಗ? ನೀ 6 ತಿಂಗಳ ಹಿಂದೆನೆ ಸತ್ತಿಲ್ಲ. ಸತ್ತಾನ್ ಜೋಡಿ ಜೀವನ ಮಾಡ್ಲಿನ, ಅದಕ್ಕ ಇದ್ದಾನ್ ಜೋಡಿ ಜೀವನ ಮಾಡತ್ತೇನಿ. ಸತ್ತ ಹೆಣ ಜೊತೆ ಯಾರ ಮರಿ ಅಕ್ಕಾರಿ? ಎಲ್ಲಿ ಆತು ನಮ್ 1,00,000 ರೂಪಾಯಿ ಹೋದ್ರು ಹೋಗ್ ಆಚಾಕ. ನಿಮ್ದ ಐತ್ಲ ನಾ ಮದ್ವಿ ಮಾಡ್ತೇನೆ. ಹಿಂಸರಿ ನೀ ಸತ್ಯ ಅಂತ ತೀರ್ ಬರ್ಲಿ, ನನ್ 1,00,000 ರೂಪಾಯಿ ಹೋಗ್ಲಿ ಅಂತ. ನಿಮ್ಮದ್ ಮದ್ವೆ ಐತ್ಲ, ವಿಭ್ರಂಜನೆಯಿಂದ ಮಾಡ್ತೇನೆ ನಾನು ದೊಡ್ಡ. ನಿನ್ ಸಂಬಂಧ ಇದೆಲ್ಲ ಮಾಡಿದ್ನ, 1,00,000 ರೂಪಾಯಿ ಇಸ್ಕೊಬಂದಿದ್ ನಿನ್ ಸಂಬಂಧ ನೀನೇ ಬಿಟ್ಟೊಟ್ರೆ ಹಂಗ. 6 ತಿಂಗಳ ಹಿಂದೆನೆ ಸತ್ತಿಲ್ಲ ನೀ? ನಿನ್ ಮದ್ವೆ ಆಗೋ ಸಂಬಂಧ ಐತೆಲ್ಲ ಇಸ್ಕೊಬಂದ್ ರೊಕ್ಕ ಮಾಡ್ಯ ನಿಂಗ. ಹೇಳಿನಿಲ್ಲ ಸತ್ಯನ್ ಸತ್ಯನ್ ಅಂತ ಹೇಳ್ಕೊಂತ ಬರ್ಬೇಡ ಅಂತ ಹೇಳಿ. ನೋಡ್ರಿ ಮಹಾಸ್ವಾಮಿಗಳ, ನಾ ಜೀವಂತ ಅದೇನ್ರಿ? ನಂದ ತಪ್ಪಾಗೈತ್ರಿ, ನಾ ರೊಕ್ಕದ ಆಸೆಕಾಗ ಹಿಂಗ್ ಮಾಡೇನ್ರಿ. ನನಗ ನನ್ನ ಲವರ್ಕಿಂತ ದ್ವಾರದಲ್ರಿ ರೊಕ್ಕ. ನನಗ ನನ್ನ ಲವರ್ ಜೊತೆ ಮದ್ವೆ ಮಾಡ್ಬಿಡ್ರಿ, 4 ಮಂದಿ ಕರೆಸ್ಕೊಂಡ್ರೆ 4,00,000 ರೂಪಾಯಿ 4,00,000 ಕೊಡ್ತೇನ್ರಿ ನಾ. ನೋಡಪ್ಪ ಈ ಹಡ್ಸು ಬಾಳೆ ಮಂಜೆ ತಾ ಮಾಡಿದ ತಪ್ಪು ಕೊಡಿದಾನೆ, ಅದರ ಸಲುವಾಗಿ ಇವಾಗ 4 ತಿಂಗಳನ್ನು ಜೈಲು ಶಿಕ್ಷವನ್ನು ವಿಧಿಸಲಾಗಿದೆ. ಅದರ ಒಂದಿಗೆ ನಿಮ್ ಯಾರ್ಯಾರ ಬೇಕ ರೊಕ್ಕ ಇಸ್ಕೊಂಡಲ್ಲ, ಅದ್ರ ಬಡ್ಡಿ ಸಂಬಂಧ ಹಾಕಿ ಕೊಡ್ಬೇಕು.